எப்படி வித்த வித்த ஐ சொல்ல சீனோ ನೋಡ್ರಿ, ಇಲ್ಲಿ ನೀರು ಬರ್ತಾ ಇದೆ. ಇಲ್ಲಿಂದ ಒಂದೇ ಸತಿ ಡ್ಯಾಮ್ ನೀರು ಜಾಸ್ತಿ ಬಿಟ್ಟವ್ರೆ. ಬ್ಲಾಸ್ಟು ಬ್ರಿಡ್ಜು. ಗುಡ್ ಮಾರ್ನಿಂಗ್, ಬ್ಯಾಕ್ ಟು ಗೋಪ್ರೋ ವ್ಯೂ. ಸೊ ಇವತ್ತು ಸಂಡೇ, ಒಂದು ಟ್ರಯಲ್ಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನನ್ನ ಮಕ್ಕಳು ನೆನ್ನೆ ಬರ್ತೀನಿ ಅಂದವರು ಫ್ರೆಂಡ್ಸು ಇವತ್ತು ಬೆಳಗ್ಗೆ ಕಾಲ್ ಮಾಡಿದ್ರೆ ಎಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ಬೆಚ್ಚಗೆ ಮಲ್ಕೋಬಿಟ್ಟವ್ರೆ ಕಳ್ಳನ ಮಕ್ಕಳು. ಒಬ್ಬನೇ ಹೋಗ್ತಾ ಇದ್ದೀನಿ, ಯಾರು ನಂಬ್ಕೊಂಡ್ರು ಆಗಲ್ಲ ಗುರು. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ಸೀದಾ 5:45 ಎದ್ದೊಳ್ದೆ, ಬಟ್ ಗೋಪ್ರೋ ಕ್ಯಾಮ್ರಾ ಬ್ಯಾಟ್ರೀಸ್ ಬಂದು ಡೆಡ್ಡಾಗಿ ಹೋಗಿದ್ವು ಎರಡೂ. ಎರಡೇ ಇರೋದು ನನ್ನ ಹತ್ರ, ಅವೆರಡೂ ಡೆಡ್ಡಾಗಿ ಹೋಗಿದ್ವು. ಒಂದು ಅರ್ಧ ಗಂಟೆ ಚಾರ್ಜಿಂಗ್ ಹಾಕ್ಕೊಂಡು ಸೊ ಇಲ್ಲಿಂದ ಓಡ್ತಾ ಇದ್ದೀನಿ. ಫ್ಯೂಲ್ ಹಾಕ್ಸ್ಕೊಂಡೆ ಒಂದು 500 ರೂಪಾಯಿಗೆ. ಅದನ್ನೆಲ್ಲ ಏನು ವಿಡಿಯೋ ಮಾಡೋದನ್ಬಿಟ್ಟು ಸೀದಾ ನಮ್ಮ ರೈಡ್ನ ಶುರು ಮಾಡಿದೆ. ಓಡೋಣ ಅಣ್ಣಯ್ಯ, ಆ ಕಡೆ ಈ ಕಡೆ ನೋಡ್ಕೊಳ್ಳಪ್ಪ. ಫುಲ್ ಜೋಶಲ್ಲಿ, ಸಂಡೇ ಬೇರೆ. ಕಣ್ಣನ ಮಕ್ಕಳು ಗುರು, ಏನು ಫ್ರೆಂಡ್ಸು, ಅಪ್ಪ ಬೆಳಗ್ಗೆ ಎದ್ದು ಎಲ್ಲ ನಿನ್ನೆ ಎಲ್ಲ ಫುಲ್ ಜೋಶಲ್ಲಿ ಹೇಳ್ಬಿಡ್ತಾರೆ, ಏಯ್ ಹೋಗೋಣ ಹೋಗೋಣ ಬ್ರೋ, ಹೋಗೋಣ ಬ್ರೋ, ಬೆಳಗ್ಗೆನೆ ನನ್ನ ಕರೀರಿ ಬ್ರೋ, ಮರಿಬೇಡ್ರಿ ಬ್ರೋ ಅಂತಾರೆ. ಎಲ್ಲ ಸ್ವಿಚ್ ಆಫ್ ಮಾಡ್ಕೋಬಿಡೋದು ಅಥವಾ ಫೋನೇ ಆನ್ಸರ್ ಮಾಡದೇ ಇರೋದು, ಇವೇ ಕತೆಗಳು ಗುರು. ಸರಿ ಇಲ್ಲ, ದೇವ್ರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ಎದೊಳ ಥರ ಮಾಡಪ್ಪ. ಸೋಂಬೇರಿ ನನ್ನ ಮಕ್ಕಳು ಅಂತ ಅವಂದು ಸಕ್ಕದಾಗಿದೆ ವೆದರ್ ಎಲ್ಲ. ಸೊ ನಮ್ಮ ಮನೆ ಬಂದ್ಬಿಟ್ಟು ನಾಗರ್ಭವಿ ಪಾಪರೆಡ್ಡಿ ಪಳ್ಳಿಯ ಸರೌಂಡಿಂಗೆ. ಅಲ್ಲಿಂದ ಸುಮ್ಮನೆ ಜಸ್ಟ್ ಹಿಂಗೆ ಆಚೆ ಬಂದ್ರೇ ಶುರು ನಮ್ಮದು, ಎಲ್ಲ ಖಾಲಿ ಖಾಲಿ ರೋಡ್ಗಳು. ನನಗೆ ಇಲ್ಲಿಂದ ಮಂಚಿನ ಬೆಲೆ ತುಂಬ ಹತ್ರನೇ, ಏನೊಂದು 10-15 ಕಿಲೋಮೀಟ್ರ್ ಆಗ್ಬೋದೇನೋ. ಅಲ್ಲಿ ಸಕ್ಕದಾಗಿರುತ್ತೆ. ಹೊಸಕೋಟೆ ಕಡೆನೂ ಜಾಸ್ತಿ ಇರ್ತೀನಿ ನಾನು. ಎಲ್ಲ ನಮ್ಮ ಬೆಂಗಳೂರಲ್ಲಿ ಎಲ್ಲ ಆಲ್ರೌಂಡು ಎಲ್ಲ ಕಡೆಯೂ ಇಟ್ಟಾಡ್ತಾ ಇರ್ತೀವಿ. ಒಳ್ಳೊಳ್ಳೆ ಟ್ರಯಲ್ಸ್ಗಳು ಹೋಗಬೇಕು. ನೆಕ್ಸ್ಟ್ ಎಲ್ಲ ಸಂಡೇ ಎಲ್ಲ ಬೆಳಗ್ಗೆ ಬೆಳಗ್ಗೆ ಹುಡ್ಕೊಂಡು ಹೋಗೋದೆ ಕೆಲಸ. ಇನ್ನೇನು ಗುರು, ಸಿಗೋದು ಒಂದೇ ದಿನ ಲೀವು. ಇವತ್ತು ಮಲ್ಕೊಂಡು ಬಿಟ್ರೆ ಮತ್ತೆ ನಾಳೆ ಅನಿಸುತ್ತೆ ಬೆಳಗ್ಗೆನೆ. ಅಯ್ಯೋ ಹೋಗ್ಬೇಕಾಗಿತ್ತಲ್ಲ ಗುರು, ಯಾವುದು ಗುರು ನಮ್ಮ ಬಾಳು ಅಂತ. ಅದ್ರಲ್ಲಿ ನೆಮ್ಮದಿಯಾಗಿ ಬೆಳಗ್ಗೆ ಎದ್ದು ಫುಲ್ ಜೋಶಲ್ಲಿ ಹೋಗ್ಬೇಕು, ಈ ಥರ ಕ್ಲೈಮೇಟ್ ಮತ್ತೆ ಸಿಗಲ್ಲ. ನೋಡೋಣ ಬನ್ನಿ, ನೋಡೋಣ ಹೆಂಗಿರುತ್ತೆ ಅಲ್ಲಿ ವ್ಯೂ. ಸನ್ರೈಸ್ ಇನ್ನೂ ಆಗಿಲ್ಲ, ಆಗೋಕೆ ಮುಂಚೆ ಅಲ್ಲಿ ಹೋದರೆ ಚೆನ್ನಾಗಿರುತ್ತೆ. ನೋಡೋಣ. ಫಾಗಿದೆ ಅಂದ್ಕೊಳ್ರಿ, ಬೆಳಗ್ಗೆನೆ ಸಾಕಾತು ಗುರು, ಒಳ್ಳೆ ಫೀಲು. ಆಹಾಹಾಹಾ, ಇದೆಲ್ಲ ಇಸ್ರೋ. ಒಳಗೆ ಹೋದ್ರೆ ಹಣೆಗೆ ಬುಲೆಟ್ ಇಳಿಸ್ತಾರೆ, ಸೆಕ್ಯೂರಿಟೀಸ್ ಇಲ್ಲೇ AK-47 ಹಿಡ್ಕೊಂಡು ನಿಂತಿರ್ತಾರೆ ಗುರು ಒಳಗೆ. ನೋಡು ಅಲ್ಲಿ ಒಳಗಿರ್ತಾರೆ ಇಸ್ರೋ. ಇತ್ ಕಡೆ ಸುಮಾರು ಪ್ಲೇಸಸ್ ಇದೆ, ಸುಮಾರು ಏನು ಗುರು ಇದು ಅಡ್ಡ ಹಾಕ್ಬಿಟ್ಟವ್ರೆ, ಸುಮಾರು ಪ್ಲೇಸಸ್ ಇದೆ ಇದು ಕಡೆ ಅಂತೂ. ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಗಳೇ ಇರುತ್ತೆ. ಸೊ ಒಂದೊಂದೇ ಕವರ್ ಮಾಡ್ಕೋಬೇಕು, ಒಂದೊಂದೇ ಎಕ್ಸ್ಪ್ಲೋರ್ ಮಾಡಬೇಕು, ಹೊಸ ಹೊಸ ಜಾಗಗಳು ಹುಡುಕ್ಬೇಕು. ಹೋಗಿರೋ ಜಾಗಕ್ಕೆ ಹೋಗಿ ಬೇಜಾರಾಗುತ್ತೆ. ನಾವಂತೂ ಈ ಕಡೆ ತುಂಬ ಓಡಾಡ್ತೀವಿ, ಯಾಕಂದರೆ ಮನೆಯಿಂದ ತುಂಬ ಹತ್ರ. ಏನೇ ಒಂದು ರೈಡ್ ಶಾರ್ಟ್ ರೈಡ್ ಹೋಗ್ಬೇಕಂದ್ರೂ ಇದು ಕಡೆಯೇ ನಮ್ಮದು ಜಾಸ್ತಿ. ಓ ಮುಚ್ಚಿಬಿಟ್ಟವ್ರಲ್ಲ ಗುರು, ಎಂಥದ್ದಿದು. ಮುಚ್ಚಿಬಿಟ್ಟವ್ರೆ ಮುಚ್ಚಿಬಿಟ್ಟವ್ರೆ, ಹಚ್ಚಣ ನಡಿ. ಅಯ್ಯಪ್ಪ
ಅಪ್ಪಾಡಿ ಅಯ್ಯೋ ಕ್ರೇಜಿಯಾಗಿ ಒಳ್ಳೆ ಫೀಲು. ಹೊಸದಾಗಿ ರೋಡ್ ಹಾಕೋರೆ ಅದಕ್ಕೆ ಮುಚ್ಚಿಬಿಟ್ಟವ್ರೆ ಸಿಮೆಂಟು ನೋಡಿ. ಇದೆಲ್ಲ ನಾನು ನೋಡೇ ಇರಲಿಲ್ಲ ಲಾಸ್ಟ್ ಟೈಮ್ ಬಂದಾಗೆಲ್ಲ. ಓ ಇದೂ ಕ್ಲೋಸ್ ಫುಲ್ಲು, ಇಲ್ಲೂ ಹಚ್ಕೊಂಡು ಹೋಗೋ ಪರಿಸ್ಥಿತಿನೇ. ಏನು ಗುರು ಇದು, ಇಲ್ಲೇ ಟ್ರಯಲ್ಸ್ ಆಗೋಯ್ತಲ್ಲ. ಹತ್ತು ಕಡೆ ಕಲ್ಲುಗಳವ ಅವೇ. ಒಳ್ಳೆ ಆಫ್ ರೋಡ್ ಆಯಿತು. ಅಯ್ಯೋ ಇದು ಬೇರೆ ಲೂಸ್ ಆಗಿ ಹೋಗ್ತಾಯಿತ್ತಲ್ಲ ಗುರು ಕ್ಯಾಮ್ರಾ. ಟೈಟ್ ಮಾಡ್ಕೋಬೇಕು ಇನ್ನು. ಸೊ ಎಂಟ್ರೆನ್ಸಲ್ಲೇ ಒಳ್ಳೆ ಟ್ರಯಲ್ಸ್ ಕೊಟ್ಟವ್ರೆ ಆಫ್ ರೋಡಿಂಗಿಗೆ. ಚಚ್ಕೊಂಬಂದು ಹತ್ಸೋಣ ಅಂದ್ಕೊಂಡೆ, ಬೇಡ ಗುರು ಬೆಳಗ್ಗೆ ಬೆಳಗ್ಗೆ ಯಾಕೆ ಸುಮ್ಮನೆ ಇಲ್ಲಿ. ವಾ 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 ವಾ, ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಕ್ಯಾಮ್ರಾ ಟೈಟ್ ಮಾಡ್ಕೊಬಿಡ್ತೀನಿ. ಇಲ್ಲಿಂದ ಶುರು ಗುರು ವ್ಯೂ, ಒಳ್ಳೆ ವ್ಯೂ, ಸನ್ರೈಸ್ ಆಗೋಗಿದೆ. ಏನು ಮಾಡೋದು, ಬರೋಷ್ಟೊತ್ತಿಗೆ ಅದು ಆಗಲೇ ಎದೋಳ್ಬಿಟ್ಟವ್ರು ಸೂರ್ಯ ಅವರು. ಟೈಮ್ 7:30, 7:48 ಆಗೋಗಿದೆ. ಎಂತ ಮಾಡೋಕ್ಕೂ ಆಗಲ್ಲ. ಮಂಚಿನ ಬೆಲೆಗೆ ಬರಬೇಕಾದ್ರೆ ಅಲ್ಲಿ ಸಿಮೆಂಟ್ ರೋಡ್ ಹಾಕೋರೆ, ಅದು ಡ್ರೈ ಆಗೋದಕ್ಕಂತ ಎಲ್ಲ ಅಡ್ಡ ಹಾಕೋರೆ. ನೋಡ್ಕೊಳ್ಳಿ, ಕಾರಲ್ಲೆಲ್ಲ ಬರಬೇಕಂದ್ರೆ ಆಲ್ಟರ್ನೇಟಿವ್ ದಾರಿಗಳಿದೆ, ಬಸ್ಸೆಲ್ಲ ಹೋಯ್ತವಾಗಲೇ. ಸೊ ಬೇರೆ ದಾರಿ ಇರುತ್ತೆ, ಮ್ಯಾಪ್ ಹಾಕ್ಕೊಂಡು ಬಂದರೆ ಒಳ್ಳೆಯದು. ಸೋಂಬೇರಿತ ನಾನು ಬಿಡ್ರಿ ಗುರು, ಎದೊಳ್ರಿ ಎದ್ಬಿಟ್ಟು ಈ ಥರ ವ್ಯೂನ ಎಂಜಾಯ್ ಮಾಡಿರಿ. ಹಿಂಗೆ ಹೋಗೋದ್ರೆ ಪಾಯಿಂಟ್ ಹೋಗುತ್ತಾ? ಫಸ್ಟ್ ನಾವು ನೀರನ್ನು ನೋಡುವ. ಇಲ್ಲಿಂದ ನೋಡಿ ಹೆಂಗೆ ಕಾಣುತ್ತೀವಾಗ, ಅದು ವ್ಯೂ ಅಂದರೆ. ಏನು ಗುರು ನೀರೇ ಕಾಣಿಸ್ತಾ ಇಲ್ಲ, ವಾ ಏನು ಕಾಣಿಸ್ತಾ ಇಲ್ಲ, ಎಲ್ಲ ಕವರ್ ಆಗೋಗಿದೆ ಫಾಗಲ್ಲೇ. ಓ ಮೈ ಗಾಡ್, ನೀರೇ ಕಾಣಿಸ್ತಾ ಇಲ್ಲ. ಅದೇ ಅಲ್ಲೇ ನೀರಿರೋದು, ನೀರೇ ಕಾಣಿಸ್ತಾ ಇಲ್ಲ. ಇದು ಡ್ಯಾಮ್ಗೆ ಎಂಟ್ರಿ, ಇದು ಗೇಟ್ ತೆಗ್ದವ್ರೆ, ಆದರೆ ಬಿಡ್ತಾರೆ ಇಲ್ವೋ ಗೊತ್ತಿಲ್ಲ, ಬಿಡಲ್ಲ ಅನಿಸುತ್ತೆ, 100% ಬಿಡಲ್ಲ. ವಾ ಯಾ ಬಾತೆ, ಆ ಬ್ರಿಡ್ಜ್ ಒಂದು ಬಿದ್ದೋಗಿದೆ ಮುಂದೆ, ಅದು ರೆಡಿ ಮಾಡೋರ ಇಲ್ವೋ ನೋಡೋಣ. ವಾಟರ್ ಫ್ಲೋ ಜಾಸ್ತಿಯಾಗಿ, ಅದು ತುಂಬ ಹಳೆ ಬ್ರಿಡ್ಜು, ಬಿದ್ದೋಗಿತ್ತು ಒಂದು ತಿಂಗಳೋ 2 ತಿಂಗಳಿಂದ. ಇವಾಗ ಏನಾಗಿದೆ ನೋಡೋಣ. ಏನೋ ಎಲ್ಲೋ ಮಡಿಕೇರಿನೋ ಚಿಕ್ಕಮಂಗ್ಳೂರಿಗೋ ಬಂದಂಗೆ ಆಗುತ್ತೆ ಇದ್ಕಡೆ ಬಂದರೆ. ಯಾವುದೋ ಘಾಟಲ್ಲಿ ಹೋಗೋ ಥರ ಆಗ್ತೈತಲ್ಲ. ವಾ ರೇ ವಾ, ಬ್ರಿಡ್ಜ್ ರೆಡಿ ಮಾಡೋರು ಇಲ್ವೋ ನೋಡೋಣ. ಬಿದ್ದೋಗಿತ್ತು ತುಂಬ ದಿನಗಳಾಗಿತ್ತು, ಇವಾಗ ಅದು ರೆಡಿ ಮಾಡೋರೋ ಇಲ್ವೋ ನೋಡಬೇಕು. ಆ ವಾಟರ್ ಫಾಲ್ಸ್ ಜಾಸ್ತಿಯಾಗಿ ಬಿದ್ದೋಗಿರೋದು ನೋಡಿ. ಊರು ಜನ ಎಲ್ಲ ಬೆಳಗ್ಗೆನೆ ಫುಲ್ಲು ಸೋಂಬೇರಿ ಕಟ್ಟೆಯಲ್ಲಿ ಕುತ್ಕೊಂಡವ್ರೆ. ಸಂಡೇ ಅಲ್ವಾ, ಏನು ಮಾಡೋಣ, ಎಲ್ಲೋ ಕೂರೋಣ, ಎಲ್ಲಿ ಸಿಟ್ಟಿಂಗ್ ಹಾಕೋಣ, ಎಲ್ಲಿ ಬಿಟ್ಕೊಳ್ಳೋಣ, ಏನು ಬಿಟ್ಕೊಳ್ಳೋಣ, ಏನು ನೆಂಚ್ಕೊಳ್ಳೋಣ. ಓ ಇನ್ನೂ ರೆಡಿ ಆಗಿಲ್ಲ, ಫುಲ್ಲು ಊಸ್ಟ್ ಬ್ರಿಡ್ಜು. ಏನು ಈ ಪಾಟಿ ಇಂಪ್ಯಾಕ್ಟ್ ಆಯಿತಾ ವಾಟ್ರಿಂದ, ಯಪ್ಪ ಅಲ್ಲಿ ನೋಡಲ್ಲಿ ಫುಲ್ಲು ಬಿದ್ದೋಗೈತೆ. ತಡೀರಿ ನಿಲ್ಸಿ ನೋಡೋಣ.
ಏನು ಗುರು ಈ ರೇಂಜ್ ಹೊಡೆದೈತಿದು ನೋಡ್ರಿ ಇಲ್ಲಿ ನೀರು ಬರ್ತಾ ಇದೆ ಇಲ್ಲಿಂದ ಒಂದೇ ಸತಿ ಡ್ಯಾಮ್ ನೀರು ಜಾಸ್ತಿ ಬಿಟ್ಟವ್ರೆ ಬ್ಲಾಸ್ಟ್ ಬ್ರಿಡ್ಜ್ ಓಹೋಹೋಹೋಹೋ ಯಾವ ಥರ ಬ್ಲಾಸ್ಟ್ ಆಗೋಗೈತೆ ನೋಡ್ರಿ ಕ್ರೇಜಿ ಗುರು ಯಪ್ಪ ಇದ್ರ ಮೇಲೆ ಯಾರನ್ನ ಓಡಾಡ್ಬೇಕಾರೆ ಹಿಂಗೆ ಬಿದ್ದಿದ್ರೆ ಏನು ಕತೆ ಮೋಸ್ಟ್ಲಿ ಓಡಾಡ್ಬೇಕಾರೇನೆ ಬಿದ್ದಿರುತ್ತೇನೋ ಯಾರಿಗೇನಾಗಿಲ್ಲ ಅಂದರೆ ಸಾಕು ಬಿಡಪ್ಪ ಯಾಕೆ ಸುಮ್ಮನೆ ಏನು ಇದು ನೀರು ಫುಲ್ ಲೀಕೇಜ್ ಎಲ್ಲ ಇದೆ ಅಲ್ಲೊಂದು ತೂತು ಇಲ್ಲೊಂದು ತೂತು ಸೊ ಇದು ಮಂಚಿನ ಬೆಲೆ ಡ್ಯಾಮ್ ಹತ್ರ ಇರೋವಂಥ ಬ್ರಿಡ್ಜು ಪರಿಸ್ಥಿತಿ ಹಿಂಗಿದೆ ಎಲ್ಲ ಚಿತ್ರಾನ ಆಗ್ಬಿಡೈತೆ ಸೊ ಬನ್ನಿ ರಿಟರ್ನ್ ಹೋಗೋಣ ವ್ಯೂ ಮಾತ್ರ ಸಖದಾಗಿದೆ ಸೂರ್ಯ ಮೇಲೆ ಬಂದ್ಬಿಟ್ಟವ್ರೆ ಹೋಗೋಣ ನೆಕ್ಸ್ಟು ನಮ್ಮ ಬೇಬಿ ಮೇಲೆ ಹತ್ತಿ ಕೂತ್ಕೊಂಡು ನಮ್ಮ ಕುದುರೆ ಸವಾರಿ ಮಾಡೋಣ ಫ್ರೈ ಇವಾಗೆಲ್ಲ ಮುಚ್ಚಿಬಿಡವ್ರೆ ಯಾಕಂದರೆ ಇತ್ ಕಡೆ ಜನ ಬರೋವ್ರೆ ಇಲ್ಲ ಇವಾಗ ಮಂಚಿನ ಬೆಲೆಗೆ ಅಲ್ಲಿ ರೋಡ್ ರೆಡಿ ಮಾಡೋಕೆ ಅಲ್ಲಡ್ಡ ಹಾಕೋರೆ ಇಲ್ಲೊಂದು ಬ್ರಿಡ್ಜು ಅದು ಕುಸಿದೋಗ್ಬಿಟೈತೆ ಸೊ ಇಲ್ಲಿ ಜನನೇ ಇಲ್ಲ ಇವಾಗ ಫುಲ್ಲು ಖಾಲಿ ಖಾಲಿ ಹೊಡಿಯುತ್ತೆ ಅಂದ್ಕೊಳ್ರಿ ನೀವು ಎಲ್ಲಾದರೂ ಓಡಾಡ್ರಿ ಒಬ್ಬರು ಕಾಣಲ್ಲ ರೇರು ಅಲ್ಲಿ ಇಲ್ಲಿ ಬರೋದು ಫ್ಯಾಮಿಲೀಸು ಇನ್ನು ಜಾಸ್ತಿ ಈ ಕಡೆ ಬರೋದೇ ಕುಡುಕರು ಕುಡಿಯೋಕ್ಕಂತಾನೆ ಬರ್ತಾರೆ ಕುಡುಕರು ಅನ್ನೋದಕ್ಕಿಂತ ಮದ್ಯ ಪ್ರಿಯರು ಕುಡುಕರು ಅನ್ಬಾರ್ದಪ್ಪ ಅವ್ರು ಕೋಪ ಬರ್ತದೆ ಮದ್ಯ ಪ್ರಿಯರು ಅವರೇ ಬರೋದು ಸೊ ಈ ಪಾಯಿಂಟ್ಗೆ ಹೋಗಿ ಟ್ರೈ ಮಾಡ್ತೀನಿ ಹೋಗೋಕ್ಕೆ ಹೋಗೋಕ್ಕೆ ಟ್ರೈ ಏನು ಹೋಗೇ ಬಿಡೋಣ ಬರ್ರಿ ನೋಡೇ ಬಿಡೋಣ ಮೇಲೋಗಿ ಹೆಂಗಿದೆ ಅಂತ ಬಟ್ ಹತ್ತು ತಗಾಡಿ ನೋಡೋಣ ಯಾಕೆ ಗುರು ಹತ್ತಲ್ಲ ಈ ಗಾಡಿ ಹತ್ತಲ್ಲ ಅಂದರೆ ಹೆಂಗೆ ಓ ಇಲ್ಲೇ ಹೋಗ್ಬೇಕಾ ಇದೇ ತಾನೇ ದಾರಿ ಏನೆಲ್ಲ ಹಿಂಗೆ ಮಾಡಿಬಿಟ್ಟವ್ರೆ ಯಾರೋ ಬಂದವ್ರು ಗುರು ಮೋಸ್ಟ್ಲಿ ಕಪಲ್ಸ್ ಇರ್ತಾರೆ ಇನ್ಯಾರು ಬರ್ತಾರೆ ಇಷ್ಟು ಬೆಳಗ್ಗೆನೆ ವಾರೆ ವಾ ವಾರೆ ವಾ ವಾರೆ ವಾ ವಾರೆ ವಾ ಈ ಥರ ಟ್ರೈಲ್ಸ್ ಓಡಿಸ್ಬೇಕು ಅಂದ್ಕೊಂಡೆ ಇದೇ ಫಸ್ಟ್ ಗುರು ಈ ಥರ ಬರೀ ಆನ್ ರೋಡ್ ಆನ್ ರೋಡ್ ಓಡಿಸಿ ಓಡಿಸಿ ಬೇಜಾರಾಗಿ ಹೋಗಿತ್ತು ಅಯ್ಯಯ್ಯಪ್ಪ ಎಪ್ಪಡಿ ಎಪ್ಪಡಿ ಬಿದ್ದೆ ಆಯ್ತಲ್ಲ ಸೀನು ಕ್ರೇಜಿ ಗುರು ಕಷ್ಟ ಇದು ಅಯ್ಯಪ್ಪ ಸಖತ್ ಕಷ್ಟ ಇದೆ ಇದು ಹೈಟ್ಗೆ ಬಚಾವದೆ ಬೀಳೋದು ಸೀನು ಇದಕ್ಕೆಲ್ಲ ನಾಬಿ ಟೈರ್ಸ್ ಇದ್ರೇ ಸರಿ ಈ ಟೈರ್ಸ್ ಅಷ್ಟು ಗ್ರಿಪ್ಪೇ ಇಲ್ಲ ಇದು ಗ್ರಿಪ್ ಇಲ್ಲ ಗುರು ಅಪ್ಪ ಎಲ್ಲ ಬಾಯಿಗೆ ಬಂದಿತ್ತು ಇವಾಗ ಇದ್ ಕಡೆಗೆ ರೈಡ್ ಲೆಫ್ಟ್ ಗಿಫ್ಟಿಗೆ ಬಿದ್ದರೆ ಏನು ಕತೆ ಸೀರಿಯಸ್ ಆಗಿ ಅಪ್ಪ ಕಷ್ಟ ಐತೆ ಈ ಟೈರ್ಸ್ ಆಗಲ್ಲ ಗ್ರಿಪ್ ಐತೆ ಅಂತಾರೆ ಆದರೆ ಗ್ರಿಪ್ಪೇ ಇಲ್ಲ ಗುರು ಇದೆ ವ್ಯೂ ಪಾಯಿಂಟ್ ಹಾಯ್
ಏನೂ ಕಾಣಿಸ್ತಾ ಇಲ್ವಲ್ಲ ಗುರು, ಒಳ್ಳೆಯ ವ್ಯೂ ಇರ್ತಿತ್ತು, ಫುಲ್ ಫಾಗ್ ತುಂಬೋಗಿದೆ. ಸೊ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕ್ರಿಕೆಟ್ ಆಡ್ತಾರೆ ಗೈಸ್ ಎಲ್ಲ. ಹಾಂ, ಅಲ್ಲೊಂದೊಳ್ಳೆ ಟ್ರೇಲ್ ಆಯಿತು, ಖುಷಿ ಆಗ್ತಾಯಿದ್ರು. ಇಲ್ಲಿ ನೋಡ್ರಿ, ಇಲ್ಲಿಂದ ಏನು ಸಕ್ಕದ ಹೈಟಲ್ಲಿ ಕಾಣಿಸ್ತೈತೆ. ಹೆಂಗ್ ಬಂದ್ರು ಅವರು, ನಡ್ಕೊಂಬಂದ್ರ? ಓ, ಕಾರ್ಗಳೆಲ್ಲ ಹಾಕ್ಬಿಟ್ಟು ಬಂದ್ಬಿಟ್ಟವ್ರೆ. ನೋಡಿದ್ರ ಒಳ್ಳೆ ವ್ಯೂ. ಕ್ರೇಜಿ ನೋಡಿ, ಫಾಗ್ ತುಂಬ್ಕೊಬಿಡೈತೆ. ಒಟ್ಟಿನಲ್ಲಿ ಇಲ್ಲಿಂದ ಒಳ್ಳೆ ವ್ಯೂ, ಅದು ಒಂದು ವ್ಯೂ ಪಾಯಿಂಟು, ಇದೊಂದು ವ್ಯೂ ಪಾಯಿಂಟು. ಆ ಕಡೆ ಹೋದ್ರೆ ಅಲ್ಲಿಂದ ಒಂದು ಸ್ವಲ್ಪ ಕಾಣುತ್ತೆ, ಸಕ್ಕದಾಗೈತೆ. ಓಹೋ, ಫಾಗಿ ಕವರ್ ಆಗ್ಬಿಡೈತೆ, ಇಲ್ಲಿ ಲೆನ್ಸ್ಗಿಲ್ಲ. ಥರ ಡೌನಲ್ಲಿ ಹೋಗ್ಬೇಕಾದ್ರೆ ಫಸ್ಟ್ ಗೇರಲ್ಲಿ ಹಾಕ್ಬಿಟ್ಟು ಬಿಟ್ಬಿಡಿ, ಸುಮ್ಮನೆ ಕ್ಲಚ್ ಹಿಡಿದು ಬ್ರೇಕ್ ಹಿಡಿದ್ರೆ ಏನಾಗುತ್ತೆ ಅಂದರೆ ಸ್ಕಿಡ್ಡು ಜಾಸ್ತಿ ಆಗುತ್ತೆ, ಐ ಮೀನ್ ವೀಲು ಕಚ್ಕೊಬಿಡುತ್ತೆ. ಇದು ಫಸ್ಟೇ ಗಾಡಿ ಸ್ಕಿಡ್ ಹೊಡೆಯೋದು ಜಾಸ್ತಿ, ಐ ಮೀನ್ ಎಕ್ಸ್ಪಲ್ಸು. ಫಸ್ಟ್ ಗಿಯರಲ್ಲಿ ಹಾಕ್ಕೊಂಡು ಡೌನಲ್ಲಿ ಬಿಟ್ಬಿಟ್ರೆ ಸ್ವಲ್ಪ ABS ಥರ ವರ್ಕ್ ಆಗುತ್ತೆ. ತೀರಾ ಡೌನ್ ಇದ್ದಾಗ ಈ ಥರ ನಾರ್ಮಲ್ ನೋಡಿ, ಈ ಥರ ಇದ್ದಾಗ ಮೈನಸ್ ಮಾಡ್ಕೊಂಡು ಬಿಡ್ಕೊಂಡು ಹೋಗ್ಬೇಕು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಹೆಂಗೆ ಬಂದೆ ಗುರು ನಾನು? ಓಹೋ, ಓಹೋ, ಒಬ್ಬನೇ ಬಂದಾಗ ಇದೊಂಥರ ಡೋಸ್ ಗುರು, ಕಚ್ಚಿಗಿಚ್ಕೊಂಡು ಅಥವಾ ಬೀಳೋ ಟೈಮಲ್ಲಿ ಯಾರು ಹಿಡ್ಕೊಳ್ಳೋರು ಇರಲ್ಲ. ನನ್ನ ಮಕ್ಕಳು ಫ್ರೆಂಡ್ಸು ಇದಾರೆ ನೋಡು, ಅಲ್ಲೇ ಈ ಕಳ್ಳನ ಮಕ್ಕಳ ಬೆಚ್ಚಗೆ ಮಲ್ಕೋಬಿಟ್ರು, ಸೋಂಬೇರಿ ನನ್ನ ಮಕ್ಕಳ. ನಮ್ಮ ಫ್ರೆಂಡ್ಸಿಗೆ ಹೇಳ್ತಾರೆ ಅದು ಗಾಯ್ಸ್, ಎಲ್ಲ ಜೋಶಿ ಎಬ್ಬರಿಸ್ಬಿಡ್ತಾರೆ ಬೆಳಗ್ಗೆನೇ ಹೋಗೋಣ ಹೋಗೋಣ ಅಂತ. ಮಕ್ಕಳು ಬೆಳಗ್ಗೆ ಎದ್ದು ಎಲ್ಲ ಕಾಗೆ ಆರಿಸ್ಬಿಡೋದು, ಚೆನ್ನಾಗಿ ಕುಡಿದ್ಬಿಡೋದು, ಟೈಟ್ ಆಗ್ಬಿಟ್ಟು ಮಲ್ಕೊಬಿಡೋದು. ಕಳ್ಳ ನನ್ನ ಮಕ್ಕಳು ತಗೊಂಡು ಬರ್ರ, ನೆಕ್ಸ್ಟು ಮಾಡ್ತೀನಿ ನಿಮಗೆ. ಇವಾಗ ಈ ಕಡೆ ಹೋಗೋಣ. ಈ ಕಡೆ ಹೆಂಗೆ ಕಾಣುತ್ತೆ ವ್ಯೂ ನೋಡಪ್ಪ, ಇಲ್ಲೇ ದರಿದ್ರ ಇಂಥವ್ರಿಂದನೇ ಅರ್ಧ ಹಾಳಾಗಿ ಹೋಗೋದು ನೇಚರ್ಗಳು. ಅಲ್ಲೇ ನಿಂತ್ಕೊಂಡು ಹುಚ್ಚಿ ಹೋಯ್ತು ಅವನೇ. ಏನು ಸ್ವಲ್ಪ ಇಲ್ಲಿ ಬಂದರೆ ಒಳಗಡೆ ಜಾಗನೇ ಇಲ್ವ? ಹಿಂಗೆ ಹೋಗೋಣ. ಇಲ್ಲಿ ಮೇಯ್ನು ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಮುಂಚೆ ಬರೀ ಬಾಟ್ಲು ಬಾಟ್ಲು ಬಾಟ್ಲು, ಬಿಯರ್ ಬಾಟ್ಲುಗಳು ತೊಗೊಳೋದು ಒಡೆದಾಕ್ಬಿಡೋದು, ಕುಡಿಯೋದು ಒಡೆದಾಕೋದು. ಕುಡಿದ್ಮೇಲೆ ಸೈಡ್ಗಾದ್ರೆ ಇಟ್ಬಿಟ್ಟು ಹೋಗಲ್ಲ, ಒಡೆದಾಕ್ಬಿಡ್ತಾರೆ, ಅದೊಂದು ಪ್ರಾಬ್ಲಮ್ಮು. JCB ಹೋಯ್ತು ಅವಾಗಲೇ ಈ ಕಡೆ ಒಂದು, ಎಲ್ಲಿ ಹೋಗುತ್ತೆ ಇದು? ಹಚ್ಚಕ್ಕಾಗಲ್ವಾ? ಮೇಲೆ ಓಡಾಡ್ಬೋದಾಗಿತ್ತು. ಕಾಲಲ್ಲಿ ಏನೋ ಕೆರೀತೈತೆ. ಅಯ್ಯಯ್ಯೋ, ಡ್ರಾಪ ರೆಡಿ ಮಾಡ್ಕೋತೀನಿ. ಸೊ ಇಲ್ಲಿಗೆ ಡೆಡ್ ಎಂಡ್ ರೋಡ್ ಇದು, ಒಳ್ಳೆ ಒಳ್ಳೆ ಟ್ರೈಲ್ಸ್ ಗುರು, ಇದು ಚೆನ್ನಾಗೈತೆ.
ವಾರೆ ವಾ ಕ್ರೇಜಿ ಗುರು ಕ್ರೇಜಿ ಇವತ್ತು ಇದ್ರ ಫೀಲ್ ತಗೊಂಡೆ ಬರ್ಡ್ ಇವತ್ತು ಇದ್ರ ಫೀಲ್ ತಗೊಂಡೆ ಗುರು ಅದು ಗೊತ್ತಾ ಎಲ್ಲ ಒಂದು ಹತ್ತಕ್ ದಾರಿ ತಲವಾಗ್ಲೇ ಸ್ಟಾಗುರು ಯಾಕೆ ಸುಮ್ಮನೆ ಒಬ್ಬನೆ ಹಾಂ ಸಕ್ಕತ್ ಗುರು ಒಟ್ಟಿನಲ್ಲಿ ಅಷ್ಟೇ ಮುಗಿಯಿತು ಅಲ್ಲಿದ್ದವ್ರು ಇದೇ ಕಾರ್ಗಳಲ್ಲಿ ಬಂದಿರೋದು ಇಲ್ಲಿ ನಿಲ್ಲಿಸ್ಬಿಟ್ಟು ನಡ್ಕೊಂಡೋಗಿ ಪುಚ್ಚುಕ್ಕು ಪುಚ್ಚುಕ್ಕು ಸ್ಮೈಲಿ ಬಾಲಲ್ಲಿ ಕ್ರಿಕೆಟ್ ಆಡ್ತಾವ್ರೆ ಇಷ್ಟೇ ಇಷ್ಟು ದೊಣ್ಣೆ ಹಿಡ್ಕೊಂಡು ಅಷ್ಟೇ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಪ್ಲೀಸ್ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ನಮಸ್ಕಾರ ಮತ್ತೊಂದು ವಿಡಿಯೋಲಿ ಸಿಗೋಣ ಸಿ ಯು ಟಾಟಾ ಲವ್ ಯು ಆಲ್